ನಮಸ್ತೆ ಪ್ರವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ ಬಾದಾಮಿ. ವೀಕ್ಷಕರೇ, ಬಾದಾಮಿ ಬ್ರೈನ್ ಪವರನ್ನು ಹೆಚ್ಚಿಗೆ ಮಾಡುವಂಥದ್ದು, ಅದರಲ್ಲೂ ಕೂಡ ಮಕ್ಕಳಿಗೆ ಐ ಕ್ಯೂ, ಇ ಕ್ಯೂ, ಆ ಕ್ಯೂ, ಇ ಕ್ಯೂ ಅಂತ ಏನೆಲ್ಲ ಚೆಕ್ ಮಾಡ್ತಾರಲ್ಲ, ಮೆಮೊರಿ ಪವರನ್ನು, ಗ್ರಾಸ್ಪಿಂಗ್ ಪವರನ್ನು, ಕ್ಯಾಚಿಂಗ್ ಪವರನ್ನು, ಚಾಕಚಕ್ಯತೆಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಹೇಳಿ ಮಾಡಿಸಿದಂತಹ ದ್ರವ್ಯ. ವೀಕ್ಷಕರೇ, ಬಾದಾಮಿಯನ್ನು ಅದರಲ್ಲೂ ಕೂಡ ಹಾಲಿನ ಜೊತೆ ಏನಾದರೂ ಮಿಶ್ರಣ ಮಾಡಿಬಿಟ್ವಿ ಅಂತಂದರೆ ಸೋನೆಪೆ ಸುಹಾಗ ಅಂತಾರಲ್ಲ ವೀಕ್ಷಕರೇ, ಡಬಲ್ ಧಮಾಕ. ಎರಡು ಕೂಡ ಮೇಧ್ಯ ರಸಾಯನಗಳೇ ವೀಕ್ಷಕರೇ. ಮೇಧ್ಯ ರಸಾಯನ ಔಷಧಿಗಳು ಅಂತ ನಮ್ಮ ಆಯುರ್ವೇದದಲ್ಲಿ ಲಭ್ಯ. ಅದರಲ್ಲೂ ಕೂಡ ರಸಾಯನಗಳಲ್ಲಿ ಮೇಧ್ಯ ರಸಾಯನ ಅಂತಂದು, ಮೇಧ್ಯ ರಸಾಯನ ಅಂತಂದರೆ ಬ್ರೈನ್ ಟಾನಿಕ್ಸ್ ಅಂತ. ಈ ಬ್ರೈನ್ ಟಾನಿಕ್ಸ್ಗಳ ಗುಂಪಲ್ಲಿ ಈ ಒಂದು ಬಾದಾಮಿ ಅಗ್ರಗಣ್ಯ ಸ್ಥಾನವನ್ನು ಪಡೆಯುತ್ತದೆ. ಈ ಒಂದು ಹಾಲು ಅಗ್ರಗಣ್ಯ ಸ್ಥಾನವನ್ನು ಪಡೆಯುತ್ತದೆ. ಬಾದಾಮಿ ಪೌಡ್ರ್ ಅಂತ ಇವಾಗೆಲ್ಲ ಸೇಲ್ ಮಾಡ್ತಾರೆ, ನೋಡಿದ್ರಲ್ಲ ಮಾರ್ಕೆಟಲ್ಲಿ ಬಾದಾಮ್ ಪೌಡ್ರ್. ಈ ಕಾನ್ಸೆಪ್ಟ್ ಯಾವಾಗ ಬಂದಿರೋದು? ಈಗ ಬಂದಿರೋದಲ್ಲ ವೀಕ್ಷಕರೇ, ಇದು ಪುರಾತನ ಭಾರತದ ಕಾಲದಿಂದನೂ ಕೂಡ ಬಾದಾಮ್ ಪೌಡ್ರ್ ಪ್ರಚಲಿತದಲ್ಲಿ ಇತ್ತು. ಮತ್ತು ಈ ಬಾದಾಮಿ ಪೌಡ್ರು ಮೇಧ್ಯ ಎಷ್ಟು ಹೌದೋ ಅಷ್ಟೇ ಹೌದು ಸದ್ಯೋ ಶುಕ್ರ ಜನಕ. ಸದ್ಯೋ, ಸದ್ಯೋ ಅಂದ್ರೇನು? ಇಮ್ಮಿಡಿಯೇಟ್. ಶುಕ್ರ ಅಂತಂದರೆ ವೀರ್ಯ, ಪುರುಷರ ಧಾತು. ಆ ಧಾತುವನ್ನು ಸದ್ಯೋ, ಇಮ್ಮಿಡಿಯೇಟ್, ಇನ್ಸ್ಟೆಂಟಾಗಿ ಉತ್ಪತ್ತಿ ಮಾಡೋಕ್ಕೆ ಇರುವಂತಹ ದ್ರವ್ಯ. ಅದಕ್ಕೋಸ್ಕರನೇ ಮಧುಚಂದ್ರದ ದಿವಸ ಹಿಂದಿನ ಕಾಲದಲ್ಲಿ ಗಂಡು ಹೆಣ್ಣ ಮಿಲನವಾಗುವಂತಹ ಸಂದರ್ಭದಲ್ಲಿ ಆ ಒಂದು ನವ ವಧು ವರನಿಗೆ ಬಾದಾಮಿ ಹಾಲನ್ನು ಕೊಡುವಂತಹ ವಾಡಿಕೆ ಇತ್ತು, ಈಗೂ ಕೂಡ ಇದೆ. ಯಾಕೆ ಬಾದಾಮಿ ಹಾಲನ್ನೇ ಕೊಡಬೇಕು, ಯಾಕೆ ಕಾಫಿ ಕೊಡಬಾರ್ದು? ಬಾದಾಮಿ ಹಾಲನ್ನು ಕೊಡಬೇಕು ಅಂತಲೇ ಯಾಕೆ ವಾಡಿಕೆ ಆಗಿಟ್ಟರು, ಅದನ್ನೇ ಯಾಕೆ ಸಂಪ್ರದಾಯ ಮಾಡಿದರು? ಕಾಫಿ ಕೂಡ ಸಂಪ್ರದಾಯ ಯಾಕೆ ಮಾಡಲಿಲ್ಲ? ಕಷಾಯ ಕೂಡ ಸಂಪ್ರದಾಯ ಯಾಕೆ ಮಾಡಲಿಲ್ಲ? ಟೀ ಕೂಡ ಸಂಪ್ರದಾಯ ಯಾಕೆ ಮಾಡಲಿಲ್ಲ? ಮದ್ಯಪಾನ ಕೊಡುವಂತಹ ಸಂಪ್ರದಾಯವನ್ನು ಯಾಕೆ ಮಾಡಲಿಲ್ಲ? ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಿಕರಿಗೆ ಗೊತ್ತಿತ್ತು, ಆ ಒಂದು ದಿನ ಪುರುಷ ಸ್ತ್ರೀಯ ಮಿಲನವಾಗ್ತದೆ, ವೀರ್ಯ ಸ್ಖಲನವಾಗ್ತದೆ, ವೀರ್ಯ ಸ್ಖಲನವಾದ ನಂತರ ಮತ್ತೆ ಉತ್ಪತ್ತಿ ಆಗಬೇಕದು. ಮತ್ತೆ ಉತ್ಪತ್ತಿ ಆಗೋಕ್ಕೆ ಬೇಕಾಗಿರೋಂಥದ್ದು ಸದ್ಯೋ ಶುಕ್ರ ಜನಕ ಆಗಿರುವಂತಹ ಹಾಲು ಮತ್ತು ಬಾದಾಮಿಯ ಮಿಶ್ರಣ. ಬಾದಾಮಿಯ ಮಿಶ್ರಣ ಹೆಂಗೆ ಮಾಡ್ತೀರಿ? ಬಾದಾಮಿಯನ್ನು ತಂದು ಸಾಣೆಕಲ್ಲಲ್ಲಿ ಇಟ್ಟು ನೀರನ್ನು ಹಾಕಿ ಅಥವಾ ಹಾಲನ್ನೇ ಹಾಕಿ ತೇದು ಅದರ ಗಂಧವನ್ನು ಹಾಲಿನ ಜೊತೆಗೆ ಮಿಶ್ರಣ ಮಾಡಿ ಅದಕ್ಕೆ ಒಂದಿಷ್ಟು ಕಲ್ಲು ಸಕ್ಕರೆಯನ್ನು ಬೆರೆಸಿ ಕುಡಿದುದ್ಯಾದಲ್ಲಿ ಇನ್ಸ್ಟೆಂಟ್ ಎನರ್ಜಿ ಬೂಸ್ಟರ್. ಯಾವ ಎನರ್ಜಿ? ಇನ್ಸ್ಟೆಂಟ್ ಪವರ್ ಬೂಸ್ಟರ್. ಯಾವ ಪವರ್? ಮ್ಯಾನ್ ಪವರ್, ಹಾರ್ಸ್ ಪವರ್ ಅನ್ನು ವೃದ್ಧಿ ಮಾಡುವ ಗುಣಲಕ್ಷಣ, ಗುಣಧರ್ಮ ಈ ಬಾದಾಮಿಗೆ ಇರೋದ್ರಿಂದ ಅದನ್ನು ಹಾಲಿನ ಜೊತೆ ಕೊಟ್ಟಾಗ ಅದರ ಪವರು ಡಬಲ್ ಆಗ್ತದೆ, ಡಬಲ್ ಸ್ಟ್ರೆಂತ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಹಿಂದಿನ ಕಾಲದಲ್ಲಿ ಮಧುಚಂದ್ರದ ದಿನ ಪುರುಷರಿಗೆ ಕೊಡುವಂತಹ ವಾಡಿಕೆ ಇತ್ತು, ಇದೆ, ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಸೊ ಈ ಬಾದಾಮಿಯನ್ನು ಅವರಷ್ಟೇ ಬಳಕೆ ಮಾಡಬೇಕು ಅಂತ ಇಲ್ಲ, ಮಕ್ಕಳು ನೆನಪಿನ ಶಕ್ತಿಗೆ, ವೃದ್ಧರು ಮರಗುಳಿತನ, ವಯಸ್ಸಾದ್ಮೇಲೆ ಮರೆಗುಳಿತನ ಅದನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಎಲ್ಲರೂ ಕೂಡ ಬಾದಾಮಿಯನ್ನು ಬಳಕೆ ಮಾಡಬಹುದು. ಹಾಲಿನ ಜೊತೆಗಾದ್ರೂ ಬಳಕೆ ಮಾಡಿ, ಇಲ್ಲ ಅಂತಂದರೆ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಎದ್ದ ತಕ್ಷಣ 10 ಬಾದಾಮಿಯನ್ನು ತಿನ್ನುವಂತಹ ಅಭ್ಯಾಸ ನೆನಪಿನ ಶಕ್ತಿಯನ್ನು ವೃದ್ಧಿಸ್ತದೆ. ಇದನ್ನೆಲ್ಲ ನಾನು ನೆನೆಸಿಟ್ಟು ಅದನ್ನೆಲ್ಲ ಮಾಡಿ ಮಾಡೋಕ್ಕಾಗಲ್ಲ, ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿರಿ, ಬಾದಾಮ್ ಪುಡಿಗಳು ರೆಡಿಮೇಡ್ ಲಭ್ಯ, ತೊಗೊಂಬನ್ನಿ, ಉಪಯೋಗ ಮಾಡ್ಕೊಳ್ಳಿ. ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.